ರಾಜ್ಯದ ಜನರಿಗೆ ಸರ್ಕಾರದಿಂದ ಕರೆಂಟ್ ಶಾಕ್ ಯಾಕೆ ಅಂತ ಅಂದ್ರೆ ನಾಡಿದಿಂದ ಗೃಹಜ್ಯೋತಿ ಈ ಅರ್ಜಿ ಸಲ್ಲಿಸಿದಂತವರಿಗೆ ಫ್ರೀ ಕರೆಂಟ್ ಸಿಗ್ತಾ ಇದೆ ಬಹಳ ಮಂದಿ ಅರ್ಜಿ ಸಲ್ಲಿಸದೇ ಹೋದ್ರು ಏನಾದರೂ ನಮ್ದು ಲಿಮಿಟೇಷನ್ಸ್ ಅಲ್ಲಿ ಇದ್ರೆ ಅಂದ್ರೆ 200 ಯೂನಿಟ್ ಗಿಂತ ಕಮ್ಮಿ ಇದ್ರೆ ಫ್ರೀ ಸಿಗಬಹುದು ಅಂತ ನಿರೀಕ್ಷೆಯಲ್ಲಿ ಇದ್ರು ಬಟ್ ಬಹಳ ಕ್ಲಿಯರ್ ಆಗಿದೆ ಇಂಧನ ಇಲಾಖೆ ಅಧಿಕಾರಿಗಳು ಟಿವಿ 9 ಗೆ ಮಾಹಿತಿಯನ್ನ ಕೊಟ್ಟಿದ್ದು ಅರ್ಜಿ ಸಲ್ಲಿಸಿದವರಿಗೆ ಮಾತ್ರ ಫ್ರೀ ಕರೆಂಟ್ ಅರ್ಜಿ ಸಲ್ಲಿಸದೇ ಇರುವವರಿಗೆ ಫ್ರೀ ಕರೆಂಟ್ ಇಲ್ಲ ಫ್ರೀ ವಿದ್ಯುತ್ ಇಲ್ಲ ಅಂದ್ರೆ 200 ಯೂನಿಟ್ ಫ್ರೀ ವಿದ್ಯುತ್ ಇಲ್ಲ 2.16 ಕೋಟಿ ಬಳಕೆದಾರರು ಯಾರಿದ್ದಾರೆ ಅವರಲ್ಲಿ 90 ಲಕ್ಷಕ್ಕೂ ಹೆಚ್ಚು ಜನ ಗೃಹಜ್ಯೋತಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಈಗ ಆಲ್ರೆಡಿ ಅಂದ್ರೆ ಅರ್ಧಕ್ಕಿಂತ ಕಮ್ಮಿ ಅರ್ಜಿಯನ್ನ ಇಲ್ಲಿ ತನಕ ಸಲ್ಲಿಸಿರೋರು ಅರ್ಜಿ ಸಲ್ಲಿಸದೇ ಇರುವಂತವರು ಇನ್ನು ಬಹಳ ಮಂದಿ ಇದ್ದಾರೆ ಮುಂದಿನ ತಿಂಗಳು ಕೂಡ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ ಅದಕ್ಕೇನು ಟೈಮ್ ಬೌಂಡ್ ಇಲ್ಲ ಇಷ್ಟರ ಒಳಗಾಗಿ ನೀವು ಅರ್ಜಿಯನ್ನ ಸಲ್ಲಿಸಬೇಕು ಅಂತ ವಿದ್ಯುತ್ ಬಿಲ್ ಬರುವ ಮುನ್ನ ಅರ್ಜಿ ಸಲ್ಲಿಕೆ ಆಗಿರಬೇಕು ನೀವೇನಾದರೂ ಮುಂದಿನ ತಿಂಗಳು ನೀವೇನಾದರೂ ಅರ್ಜಿ ಸಲ್ಲಿಕೆ ಮಾಡಿದ್ರೆ ಅದರ ಮುಂದಿನ ತಿಂಗಳಿಗೆ ನಿಮಗೆ ಅಂದ್ರೆ ಜುಲೈ ತಿಂಗಳಲ್ಲಿ ಏನಾದರೂ ಅರ್ಜಿ ಸಲ್ಲಿಕೆ ಮಾಡಿದ್ರೆ ಆಗಸ್ಟ್ ತಿಂಗಳ ಬಿಲ್ ಅಲ್ಲಿ ನಿಮಗೆ ವಿನಾಯಿತಿ ಸಿಗಬಹುದು ಸೋ ಇದು ಬಹಳ ಕ್ಲಿಯರ್ ಆಗುತ್ತೆ ಇಲ್ಲಿ ಆಮೇಲೆ ಬಾಕಿ ಬಿಲ್ ಕಟ್ಟಿಲ್ಲ ಅಂತ ಅಂದ್ರೆ ಗೃಹಜ್ಯೋತಿ ಅನ್ವಯ ಆಗಲ್ಲ ಅನ್ನುವಂತದ್ದು ಕೂಡ ಬಹಳ ಕ್ಲಿಯರ್ ಆಗಿ ಇಂಧನ ಇಲಾಖೆ ಅಧಿಕಾರಿಗಳು ಹೇಳಿದ್ದಾರೆ ಸೋ ಅಲ್ಲಿಗೆ ಒಂದಂತು ಕ್ಲಿಯರ್ ಇದೆ ನೀವು ಅರ್ಜಿ ಸಲ್ಲಿಸಿರಲೇಬೇಕು ಅರ್ಜಿ ಸಲ್ಲಿಸದೆ ಹೋದ್ರೆ ನಿಮಗೆ ಫ್ರೀ ವಿದ್ಯುತ್ ಲಭ್ಯ ಆಗಲ್ಲ ಈಗ ಆಲ್ರೆಡಿ ಪೋರ್ಟಲ್ ಅಲ್ಲಿ ಗೃಹಜ್ಯೋತಿಗೆ ಸಂಬಂಧಪಟ್ಟಂಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇದೆ ಶಿವರಾಜ್ ಕುಮಾರ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶಿವು ಕೆಲವರಿಗೆ ಒಂದು ನಿರೀಕ್ಷೆ ಇತ್ತು ಅರ್ಜಿ ಸಲ್ಲಿಸದೆ ಹೋದ್ರು 200 ಯೂನಿಟ್ ಒಳಗಡೆ ಏನಾದರೂ ವಿದ್ಯುತ್ ನಾವು ಬಳಸೋರಾಗಿದ್ರೆ ನಮಗೊಂದು ಉಚಿತ ವಿದ್ಯುತ್ ಅವಕಾಶ ಸಿಗಬಹುದು ಅಂತ ಬಟ್ ಅಲ್ಲಿ ಕ್ಲಿಯರ್ ಇದೆ ಅಲ್ವಾ ಅರ್ಜಿ ಸಲ್ಲಿಸಲೇಬೇಕು ಅನ್ನುವಂಥದ್ದು ಬಟ್ ವಿಚಾರ ಅಂತಾರೆ ಸುಮಾರು ಅರ್ಧಕ್ಕಿಂತ ಹೆಚ್ಚಿನ ಭಾಗದ ಮಂದಿ ಇನ್ನೂ ಹಾಗಾದ್ರೆ ಅರ್ಜಿ ಸಲ್ಲಿಸಿಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಬಹಳ ಇಂಟ್ರೆಸ್ಟಿಂಗ್ ಸಂಗತಿ ಶಿವು ಹೌದು ಮಲ್ತೇಶ್ ಖಂಡಿತವಾಗ್ಲೂ ಎಲ್ಲರೂ ಕೂಡ ಜುಲೈ ತಿಂಗಳಿಂದ ನಾವು ಉಚಿತವಾಗಿ ಬಿಲ್ ಬರುತ್ತೆ ನಾವು ಯಾರು ಕೂಡ ವಿದ್ಯುತ್ ಬಿಲ್ ಪಾವತಿಸಬೇಕಾಗಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿದ್ರು ಬಟ್ ಒಂದಷ್ಟು ಮಂದಿ ಇನ್ನೂ ಕೂಡ ವಿದ್ಯುತ್ ಬಿಲ್ ಕಟ್ಟಬೇಕು ಅನ್ನೋ ಸಂದಿಗ್ಧ ಪರಿಸ್ಥಿತಿಗೆ ಎದುರಾಗಿರುವಂಥದ್ದು ಯಾಕಂದರೆ ಪ್ರಮುಖವಾಗಿ ಬರೋಬ್ಬರಿ 2.16 ಕೋಟಿ ಮಂದಿ ಈ ಒಂದು ಗೃಹಜ್ಯೋತಿ ಫಲಾನುಭವಿಗಳಿದ್ದಾರೆ ಅದರಲ್ಲಿ ಬಹುತೇಕ ಮಂದಿ ಇನ್ನೂ ಕೂಡ ಅರ್ಜಿ ಸಲ್ಲಿಸಿಲ್ಲ ನೀವು ಈಗಾಗಲೇ ಮಲ್ತೇಶ್ ಗಮನಿಸಿರ್ಬೋದು ಸಾಕಷ್ಟು ಒಂದು ತಾಂತ್ರಿಕ ಸಮಸ್ಯೆಗಳು ಕೂಡ ಆರಂಭದಲ್ಲಿ ಎದುರಾದವು ಸೇವಾ ಸಂದ ಪೋರ್ಟ್ನಲ್ಲಿ ಗೃಹಜ್ಯೋತಿ ಆ್ಯಪ್ಗೆ ಒಂದು ಅರ್ಜಿ ಸಲ್ಲಿಸುವಂಥ ಸಂದರ್ಭದಲ್ಲಿ ಒಂದಷ್ಟು ತಾಂತ್ರಿಕ ಸಮಸ್ಯೆಗಳು ಆರಂಭದಲ್ಲದ್ದು ಜೊತೆಗೆ ಸಾಕಷ್ಟು ಬೆಂಗಳೂರುವನ್ನು ಕರ್ನಾಟಕವನ್ನು ಎಲ್ಲರೂ ಕೂಡ ಕ್ಯೂ ನಿಂತಿದ್ರು ಕೂಡ ಆರಂಭದ ದಿನಗಳಲ್ಲಿ 10 ಲಕ್ಷ 15 ಲಕ್ಷದಷ್ಟು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕ್ಕೆ ಕಷ್ಟವಾಗಿತ್ತು ಕೇವಲ 50,000 1 ಲಕ್ಷದಷ್ಟು ಮಾತ್ರ ಒಂದು 4-5 ದಿನಗಳ ಕಾಲ ಅರ್ಜಿ ಸಲ್ಲಿಸೋಕ್ಕೆ ಒಂದು ಅವಕಾಶ ಇತ್ತು ಆ ಒಂದು ನಿಟ್ಟಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂ ಕೂಡ ಅರ್ಜಿ ಸಲ್ಲಿಸೋಕ್ಕೆ ಆಗ್ತಾ ಇಲ್ಲ ಇದುವರೆಗೂ ಕೂಡ ಬರೋಬ್ಬರಿ 90 ಲಕ್ಷದಷ್ಟು ಮಂದಿ ಮಾತ್ರ ಅರ್ಜಿ ಸಲ್ಲಿಸಿದರೆ ಉಳಿದಂತೆ ಇನ್ನೂ ಕೂಡ 1.26 ಕೋಟಿ ಮಂದಿ ಇನ್ನೂ ಅರ್ಜಿ ಸಲ್ಲಿಸಬೇಕಾಗಿದೆ ಅಂಥವ್ರಿಗೆ ಈಗ ಒಂದು ರೀತಿಯ ಸಂದಿಗ್ಧ ಪರಿಸ್ಥಿತಿ ಯಾಕಂದರೆ ನಾವು ಇನ್ನೂ ಕೂಡ ಅರ್ಜಿ ಸಲ್ಲಿಸಿಲ್ಲ ನಮಗೆ ವಿದ್ಯುತ್ ಬಿಲ್ ಈ ಬಾರಿ ಕಟ್ಟಲೇಬೇಕು ಅನ್ನೋ ಪರಿಸ್ಥಿತಿನ ಅವರು ಎದುರಾಗ್ತಾ ಇದ್ದಾರೆ ಎದುರಾಗಿರುವಂಥದ್ದು ಯಾಕಂದರೆ ಪ್ರಮುಖವಾಗಿ ಇಲ್ಲಿ ಸರ್ಕಾರದ ಮೂಲಗಳ ಪ್ರಕಾರ ಇಂಧನ ಇಲಾಖೆಯ ಒಂದಷ್ಟು ಹಿರಿಯ ಅಧಿಕಾರಿಗಳ ಜೊತೆ ನಾನು ಈಗಷ್ಟೇ ಮಾತಾಡಿದೆ ಅವರು ಕೂಡ ಹೇಳ್ತಾ ಇರೋದು ಯಾರು ಅರ್ಜಿ ಸಲ್ಲಿಸಿದಾರೋ ಈಗಾಗಲೇ ಯಾರೆಲ್ಲ ಅರ್ಜಿ ಹಾಕಿದ್ದಾರೆ ಅಂಥವ್ರಿಗೆ ಖಂಡಿತವಾಗ್ಲೂ ಇದು ಉಚಿತ ಸ್ಕೀಮ್ ಅಪ್ಲೈ ಆಗುತ್ತೆ ಅವರಿಗೆ ಈ ಬಾರಿಯ ಬಿಲ್ನಲ್ಲಿ 0 ಅಂತ ಬರುತ್ತೆ ಉಳಿದಂತೆ ಯಾರು ಇನ್ನೂ ಕೂಡ ಅರ್ಜಿ ಸಲ್ಲಿಸಿಲ್ಲ ಅಂಥವ್ರು ಖಂಡಿತವಾಗ್ಲೂ ಕಟ್ಟಬೇಕಾಗುತ್ತೆ ಒಂದು ವೇಳೆ ಇನ್ನೂ ಕೂಡ ಕಾಲಾವಕಾಶ ಇದೆ ಯಾವುದೇ ರೀತಿಯಾದ ಡೆಡ್ಲೈನ್ ಟೈಮ್ ಬಾಂಡ್ ನಾವು ಫಿಕ್ಸ್ ಮಾಡಿಲ್ಲ ಆ ಒಂದು ನಿಟ್ಟಿನಲ್ಲಿ ಇನ್ನೊಂದು ವಾರದಲ್ಲಿ ಈಗ ಪ್ರತಿನಿತ್ಯ 10 ರಿಂದ 15 ಲಕ್ಷ ಮಂದಿಯಷ್ಟು ಅಪ್ಲಿಕೇಶನ್ ಆಗ್ತಾ ಇದ್ದರೆ ಇದೇ ಪ್ರೊಸೆಸ್ ಅನ್ನು ಕಂಟಿನ್ಯೂ ಮಾಡಿದ್ರೆ ಇನ್ನೊಂದು ವಾರ 10 ದಿನದಲ್ಲಿ ಎಲ್ಲರೂ ಕೂಡ ಅರ್ಜಿ ಸಲ್ಲಿಸ್ಬೋದು ಅದಾದ ಬಳಿಕ ಅವ್ರಿಗೂ ಕೂಡ ಈ ಒಂದು ವಿಚಿತ್ರ ಸ್ಕೀಮ್ ವ್ಯಾಪ್ತಿಗೆ ಅವರು ಕೂಡ ಬರ್ತಾರೆ ಅವ್ರು ಕೂಡ ಈ ಒಂದು ಅರ್ಜಿ ಸಲ್ಲಿಸೋಕ್ಕೊಂದು ಅವಕಾಶ ಕೂಡ ಇರುತ್ತೆ ಅದರ ಒಳಗಾಗಿ ಸಲ್ಲಿಸಲಿಲ್ಲ ಅಂದರೆ ಖಂಡಿತವಾಗ್ಲೂ ಅವರು ಈ ತಿಂಗಳಿನ ಒಂದು ಬಿಲ್ಲನ್ನು ಜೂನ್ ತಿಂಗಳ ಒಂದು ಆ ಬಿಲ್ ಏನಿದೆ ಅದನ್ನು ಕೂಡ ಪಾವತಿಸಲೇಬೇಕು ಅನ್ನೋ ಮಾತುಗಳನ್ನ ಹೇಳ್ತಾ ಇರುತ್ತೆ ಹೀಗಾಗಿ ಎಲ್ಲೋ ಒಂದು ಕಡೆ ಗ್ರಾಹಕರು ನಿಜಕ್ಕೂ ಕೂಡ ನೀವು ಹೇಳಿದಾಗ ಒಂದಷ್ಟು ಕನ್ಫ್ಯೂಸ್ ಆಗಿರ್ತಾರೆ ಜೊತೆಗೆ ಸ್ವಲ್ಪ ಕಿಚ್ಚು ಕೂಡ ಇನ್ಮೇಲೆ ಸ್ವಲ್ಪ ಮಟ್ಟಿಗೆ ಸರ್ಕಾರದ ವಿರುದ್ಧ ಅವ್ರು ಮಾತನಾಡಬಹುದು ಯಾಕಂದರೆ ನಾವು ಇನ್ನೂ ಅರ್ಜಿ ಸಲ್ಲಿಸಿಲ್ಲ ದಿಢೀರಂತ ಕೆಲವ್ರಿಗೆ ಮಾತ್ರ ಕೊಡ್ತಾರೆ ನಮಗೆ ಕೊಡಲ್ಲ ಅಂದರೆ ಹೇಗೆ ಅನ್ನೋದನ್ನು ಪ್ರಶ್ನೆ ಮಾಡ್ಬೋದು ಬಟ್ ಈ ಒಂದು ವಾರದಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅರ್ಜಿ ಸಲ್ಲಿಸೋಕ್ಕೆ ಮುಂದಾಗ್ಬೋದು ಆ ಒಂದು ಸಂದರ್ಭದಲ್ಲಿ ಸೇವಾ ಸಿಂಧು ಏನೋ ತಾಂತ್ರಿಕ ದೋಷಗಳಿದ್ರೆ ಒಂದಷ್ಟು ಕಾಲಾವಕಾಶ ಸರ್ಕಾರ ಕೊಡಬೇಕಾಗುತ್ತೆ ಮಾಲ್ತೇಶ್ ಅಂದ್ರೆ ಶಿವು ಇಲ್ಲಿ ಅರ್ಧಕ್ಕಿಂತ ಹೆಚ್ಚಿನ ಮಂದಿ ಇನ್ನೂ ಕೂಡ ಅರ್ಜಿ ಸಲ್ಲಿಸದೆ ಇರೋದಕ್ಕೆ ಕಾರಣ ಅಂತಂದ್ರೆ ಬಹುಶಃ ಪೋರ್ಟಲ್ ನಲ್ಲಿ ಆಗ್ತಾ ಇರುವಂತ ಸಮಸ್ಯೆ ಕೂಡ ಇಲ್ಲಿ ಅತಿ ಮುಖ್ಯ ಅಂತ ಕಾಣಿಸುತ್ತೆ ಅಲ್ವಾ ಶಿವು ಅದ್ರ ಜೊತೆಗೆ ಒಂದಂತೂ ಕ್ಲಿಯರ್
ಈ ಬಾಕಿ ಏನಾದರೂ ಬಿಲ್ ಇಟ್ಕೊಂಡಿದ್ರೆ ಕಟ್ಟದೆ ಅಂತವರಿಗೆ ಸಿಗಲ್ಲ ಅನ್ನುವಂಥದ್ದು ಇದೆಯಲ್ಲ ಅಂದರೆ ಈ ಉಚಿತ ವಿದ್ಯುತ್ ವಿಚಾರ ಮಾತ್ರ ಸಿಗಲ್ಲ ಅಂತಾನೋ ಅಥವಾ ಹಳೇದ ಎರಿಯರ್ಸ್ ಅದು ಕ್ಲಿಯರ್ ಆಗಲ್ಲ ಅನ್ನುವಂಥದ್ದು ಏನು ಕತೆ ಶಿವು ಮಲ್ತೇಶ್ ಖಂಡಿತವಾಗ್ಲೂ ಒಳ್ಳೆ ಪ್ರಶ್ನೆ ಇಲ್ಲಿ ಒಂದಷ್ಟು ಕನ್ಫ್ಯೂಸ್ ಇದ್ದೇ ಇದೆ ಈ ಕಳೆದ ತಿಂಗಳ ಯಾರಾದರೂ ಹರಿಯರ್ಸ್ ಬ್ಯಾಲೆನ್ಸ್ ಇಟ್ಕೊಂಡಿರ್ತಾರೆ ಅವರು ಖಂಡಿತವಾಗ್ಲೂ ಅದು ಪಾವತಿಸಲೇಬೇಕು ಒಂದು ವೇಳೆ ಪಾವತಿಸಲಿಲ್ಲ ಅಂದ್ರೆ ಅದು ಮುಂದಿನ ದಿನಗಳಲ್ಲಿ ಪಾವತಿಸಲೇಬೇಕಾಗುತ್ತೆ ಬಟ್ ಜೂನ್ ತಿಂಗಳಿಂದ ಯಾರೇ ಪಾವತಿಸಲಿ ಇಳಿದೇ ಇರಲಿ ಜೂನ್ ತಿಂಗಳ ಮತ್ತೆ ಏನಿದೆ ಅದು ಕಡಿತವಾಗುತ್ತೆ ಉಳಿದ ಹರಿಯರ್ಸ್ ಹಣ ಏನಿದೆ ಕಳೆದ 3 ತಿಂಗಳಿಂದ ಬ್ಯಾಲೆನ್ಸ್ ಇಟ್ಕೊಂಡಿರಬಹುದು ಕಳೆದ 2 ತಿಂಗಳಿಂದ ಬ್ಯಾಲೆನ್ಸ್ ಉಳಿಸಿಕೊಂಡಿರಬಹುದು ಅದನ್ನ ಕಟ್ಟಲೇಬೇಕು ಬಟ್ ಅದನ್ನ ಇದರ ಜೊತೆಗೆ ಯಾವುದೇ ಕಾರಣಕ್ಕೂ ಸೇರಿಸೋದಿಲ್ಲ ಜೂನ್ ತಿಂಗಳು ಫ್ರೀ ಏನಿದೆ ಅದನ್ನ ಖಂಡಿತವಾಗ್ಲೂ ಕೊಡ್ತಾರೆ ಉಳಿದ ಹರಿಯರ್ಸ್ ಹಣ ಉಳಿಸಿಕೊಂಡಿದ್ರೆ ಅದನ್ನ ಯಾವತ್ತಾದರೂ ಕಟ್ಟಲೇಬೇಕಾಗುತ್ತೆ ನಮ್ಮದು ಕಳೆದ 3 ತಿಂಗಳಿಂದ ಬ್ಯಾಲೆನ್ಸ್ ಇದೆ ಅದೀಗ ಜೀರೋ ಆಗಿ ಬರುತ್ತೆ ಉಚಿತ ಸ್ಕೀಮ್ ವ್ಯಾಪ್ತಿಗೆ ಬರುತ್ತೆ ನಾನು ಅರ್ಜಿ ಸಲ್ಲಿಸಿದ್ದೇನೆ ಅಂದ್ಕೊಂಡಿದ್ರೆ ಅದು ತಪ್ಪು ಲೆಕ್ಕಾಚಾರವಾಗುತ್ತೆ ಖಂಡಿತವಾಗ್ಲೂ ಜೂನ್ ತಿಂಗಳ ಏನು ಅವರು ಕರೆಂಟ್ ಬಿಲ್ ಬಂದಿರ್ತೋ ಸಪೋಸ್ ಒಂದು 120 ಯೂನಿಟ್ ಯೂಸ್ ಮಾಡಿದ್ರೆ ಅವರಿಗೆ 700 ರಿಂದ 800 ರೂಪಾಯಿ ಬಿಲ್ ಬಂದಿದ್ರೆ ಅದಷ್ಟೇ ಕಡಿತವಾಗುತ್ತೆ ಉಳಿದಂತೆ 3 ತಿಂಗಳಿಂದ ಒಂದು 2000 300 ರೂಪಾಯಿ ಅವರು ಬಾಕಿ ಹಣವನ್ನು ಉಳಿಸಿಕೊಂಡಿದ್ರೆ ಅದು ಯಾವತ್ತಾದರೂ ಕಟ್ಟಲೇಬೇಕು ಅದು ಕಟ್ಟಲೇಬೇಕು ಅಂತ ಈಗಾಗಲೇ ಸರ್ಕಾರ ಒಂದು ಸ್ಟ್ರಿಕ್ಟ್ ಆಗಿ ಹೇಳಿದೆ ಅದನ್ನ ಫಾಲೋ ಮಾಡಲೇಬೇಕಾಗುತ್ತೆ ಉಳಿದಂತೆ ಜೂನ್ ತಿಂಗಳಿಂದ ಯಾರೆಲ್ಲ ಅರ್ಜಿ ಸಲ್ಲಿಸುತ್ತಾರ ಅವರಿಗೆ ಉಚಿತ ಸ್ಕೀಮ್ ವ್ಯಾಪ್ತಿಗೂ ಬರ್ತಾರೆ ಜೊತೆಗೆ ಅವರ ಒಂದು ಬಿಲ್ ಮಾತ್ರ ಜೀರೋ ಅಂತ ಬರುತ್ತೆ ಒಂದು ವೇಳೆ ಯಾರಾದರೂ ಹರಿಯರ್ ಸುಳ್ಸ್ಕೊಂಡ್ರೆ ಅವರು ಖಂಡಿತ ಕಟ್ಟಲೇಬೇಕಾಗುತ್ತೆ ಮಲ್ತೇಶ್ ಥ್ಯಾಂಕ್ ಯು ಶಿವು ಇದಕ್ಕೆ ಸಂಬಂಧಪಟ್ಟಂಗೆ ಕೆಲ ಮುಖ್ಯ ಮಾಹಿತಿಯನ್ನ ನಾವು ನೋಡ್ತಾ ಹೋಗೋಣ 12 ತಿಂಗಳ ಬಿಲ್ ಸರಾಸರಿ ಆಧಾರದಲ್ಲಿ ಈ ವಿದ್ಯುತ್ ಉಚಿತ ಅನ್ನುವಂತದನ್ನ ನಿರ್ಧರಿಸಲಾಗುತ್ತೆ ನೀವು ಒಟ್ಟು 12 ತಿಂಗಳು ಎಷ್ಟು ಬಿಲ್ ಅನ್ನು ಬಳಸಿದ್ದೀರಿ ಅನ್ನುವಂತದನ್ನ ಆನ್ಲೈನ್ ಆವರೇಜ್ ಆಗಿ ತೆಗೆದುಕೊಳ್ಳುತ್ತಾರೆ ಅದಾದ ನಂತರಲ್ಲಿ ಪ್ಲಸ್ 10% ಅಷ್ಟು ಅದನ್ನ ಹೆಚ್ಚುವರಿಯಾಗಿ ಬಳಸೋದಕ್ಕೂ ನಿಮಗೆ ಅವಕಾಶ ಇರುತ್ತೆ 12 ತಿಂಗಳ ಸರಾಸರಿ ಬಳಕೆ 200 ಯೂನಿಟ್ ಇದ್ದರೂ ಉಚಿತ ವಿದ್ಯುತ್ ಸಿಗುತ್ತೆ 200 ಅನ್ನು ಕ್ರಾಸ್ ಆಗಬಾರದು 12 ತಿಂಗಳ ಸರಾಸರಿಗಿಂತ ಹೆಚ್ಚು ಬಳಸಿದ್ರೆ ಮಾತ್ರ ನಿಮಗೆ ಇಲ್ಲಿ ಬಿಲ್ ಅನ್ನು ಕಟ್ಟಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ನಿಮಗೆ 12 ತಿಂಗಳ ಸರಾಸರಿ ಬಂದ್ಬಿಟ್ಟು 80 ಯೂನಿಟ್ ಅಂತ ಬಂದ್ರೆ ಪ್ಲಸ್ 8 ಯೂನಿಟ್ ಅನ್ನು ನೀವು ಕೌಂಟ್ ಮಾಡಿ ಅಂದ್ರೆ 10% 88 ಯೂನಿಟ್ ಅದರ ಮೇಲೆ ನಿಮಗೆ ಏನಾದ್ರು ಈ ಬಾರಿ 95 ಯೂನಿಟ್ ಏನಾದ್ರು ಬಂದ್ರೆ ಸೋ 88 ನಿಮ್ಮನ್ನು ಸರಾಸರಿ ಇರುತ್ತೆ ಅದರ ಉಳಿದಂತದಕ್ಕೆ ಉಳಿಕೆ ನೀವು ಕಟ್ಟಬೇಕಾಗುತ್ತೆ ಸೋ ಈ 200 ಯೂನಿಟ್ ಜೊತೆ 10 ಯೂನಿಟ್ ಏನಾದ್ರು ನಿಮಗೆ ಜಾಸ್ತಿ ಬಂದ್ರೂ ಕೂಡ ಆ ಬಿಲ್ ಅನ್ನು ನೀವು ಕಟ್ಟಬೇಕಾಗುತ್ತೆ ಅದರ ಸಂಪೂರ್ಣವಾಗಿ ಬಿಲ್ ಅನ್ನು ಕಟ್ಟಬೇಕಾಗುತ್ತೆ ಹೆಚ್ಚುವರಿ ಯೂನಿಟ್ ಗಳಿಗೆ ಮಾತ್ರವೇ ಕರೆಂಟ್ ಬಿಲ್ ಓಕೆ 200 ಯೂನಿಟ್ ಗಿಂತ ಒಳಗಿದ್ದು ನಿಮ್ಮ ಸರಾಸರಿ ಒಳಗಿದ್ದು ಅದರ ಮೇಲೆ ಏನಾದ್ರು 10 ಯೂನಿಟ್ ಹೆಚ್ಚು ಬಂದ್ರೆ ಹೆಚ್ಚುವರಿಗೆ ಮಾತ್ರ ಕಟ್ಟಬೇಕಾಗುತ್ತೆ ಅನ್ನುವಂಥದ್ದು ನಿಮಗೆ ಸರ್ಕಾರ ಕ್ಲಿಯರ್ ಆಗಿ ಹೇಳಿದೆ ಸೊ ಇವತ್ತು ಮಧ್ಯರಾತ್ರಿಯಿಂದನೇ ಗೃಹಜ್ಯೋತಿ ಯೋಜನೆ ಅಧಿಕೃತವಾಗಿ ಆರಂಭ ಆಗ್ತಾ ಇದೆ ಇವತ್ತು ಮಧ್ಯರಾತ್ರಿ 1 ಗಂಟೆಯಿಂದ ಪ್ರತಿ ಯೂನಿಟ್ ಕೌಂಟ್ ಆಗೋದಕ್ಕೆ ಶುರುವಾಗುತ್ತೆ ಸೊ ಜುಲೈ ತಿಂಗಳ ಉಚಿತ ವಿದ್ಯುತ್ ಕರೆಂಟ್ ಬಿಲ್ ಆಗಸ್ಟ್ ತಿಂಗಳಲ್ಲಿ ಬರುತ್ತೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಹೌದು ಈ ತಿಂಗಳಲ್ಲಿ ಅಂದ್ರೆ ಮುಂದಿನ ತಿಂಗಳಲ್ಲಿ ನೀವೇನೇನು ಬಳಸಿದ್ದೀರಾ ಅನ್ನುವಂಥದ್ದು ವಿಚಾರ ಏನಿರುತ್ತೆ ಅದು ಆಗಸ್ಟ್ ತಿಂಗಳಲ್ಲಿ ನಿಮಗೆ ಅದು ಸಿಗುತ್ತೆ ಸೊ ಗೃಹಜ್ಯೋತಿಯ ಉಚಿತ ಬಿಲ್ ಅಂತ ನಮೂದಾಗಿ ಬಿಲ್ ಬರುವಂತಹ ಚಾನ್ಸಸ್ ಇದೆ ಅಲ್ಲಿಗೆ ಗೃಹಜ್ಯೋತಿಗೆ ಸಂಬಂಧಪಟ್ಟಂಗೆ ಈ ತಿಂಗಳಿಂದ ನಿಮಗೆ ನೀವು ಬಳಸುವಂತ ವಿದ್ಯುತ್ ಸರಾಸರಿ ಬಿಲ್ ಒಳಗೇನೆ ಇರಬೇಕಾಗುತ್ತೆ ಈ ತಿಂಗಳಿಂದ ಸೊ ಇವತ್ತು ಮಧ್ಯರಾತ್ರಿಯಿಂದನೇ ಈ ಯೂನಿಟ್ ಕೌಂಟ್ ಆಗೋದಕ್ಕೆ ಶುರುವಾಗುತ್ತೆ